ಕರಾವಳಿ ಭಾಗದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನದ್ದೇ ಕಾರುಬಾರು. ಮನೆಯಿಂದ ಹೊರಗೆ ಕಾಲಿಟ್ಟರೆ ಬೆವರಿನ ಸ್ನಾನ, ಗಂಟಲಲ್ಲಿ ಆಗಾಗ ತಣ್ಣನೆಯ ಪಾನೀಯ ಇಳಿದರಷ್ಟೇ ನೆಮ್ಮದಿ ಎಂಬಂತ ಸ್ಥಿತಿ. ಇದು ನಮ್ಮ ನಿಮ್ಮ ಕಥೆಯಾಯ್ತು. ಇನ್ನು ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಪಡುವ ಪಾಡು ಯಾರಿಗೂ ಬೇಡ. ಹಳ್ಳ ಕೊಳ್ಳಗಳೆಲ್ಲ ಈಗಾಗಲೇ ಬತ್ತಿ ಹೋಗಿವೆ. ನದಿಗಳಲ್ಲೂ ಅಷ್ಟಿಷ್ಟು ನೀರಿದ್ದರೆ ಪುಣ್ಯ ಎಂಬಂತ ಸ್ಥಿತಿ. ಬಿಸಿಲಿಗೆ ಬೆನ್ನೊಡ್ಡಿ ಆಕಾಶದಲ್ಲಿ ಹಾರುವ ಮತ್ತು ನೆಲದಲ್ಲಿ ನಡೆದಾಡುವ ಪ್ರಾಣಿಗಳಿಗೆ ಬಾಯಾರಿದೆಂದರೆ ಕೂಲ್ ಡ್ರಿಂಕ್ಸ್ ಕುಡಿಯುವಂತಿಲ್ಲ, ದಾಹ ನೀಗಲು ನೀರೂ ಕೇಳುವಂತಿಲ್ಲ. ಅವುಗಳದೇನಿದ್ದರೂ ಮೂಕರೋದನೆಯೇ. ಆದರೆ ಪ್ರಾಣಿ ಪಕ್ಷಿಗಳ ನೋವನ್ನು ತಿಳಿದುಕೊಳ್ಳುವವರಿದ್ದು ಅವರೆಲ್ಲ ಈ ಮೂಕ ಪ್ರಾಣಿಗಳ ನೋವಿಗೆ ದನಿಯಾಗಲು ತಮ್ಮ ಕೈಲಾದ ಪ್ರಯತ್ನ ಮಾಡುತ್ತಿದ್ದಾರೆ. ಅನಿಮಲ್ ಕೇರ್ ಟ್ರಸ್ಟ್ ಎಂಬ ಸ್ವಯಂ ಸೇವಾ ಸಂಸ್ಥೆಯು ನಗರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮೂಕ ಪ್ರಾಣಿಗಳ ನೋವಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡುತ್ತಿದೆ. ಇದೀಗ ಈ ಸಂಸ್ಥೆಯ ಉತ್ಸಾಹಿ ಸದಸ್ಯರು ನಗರದ ಬಂದರು ಪ್ರದೇಶದಲ್ಲಿ ತಿರುಗಾಡುವ ಪ್ರಾಣಿಗಳ ದಾಹ ನೀಗಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇತ್ತೀಚೆಗೆ ಈ ಬೈಕಂಪಾಡಿ ಸುರತ್ಕಲ್ ಪಣಂಬೂರ್ ಏರಿಯಾದಿಂದ ತುಂಬನೇ ನಮಗೆ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಏನಂದರೆ ಈ ಪ್ರಾಣಿಗಳಿಗೆ ನೀರು ಸಿಗದೆ ಅಲೆದಾಡುವಂಥ ಪರಿಸ್ಥಿತಿ, ಮತ್ತು ಅವರು ಈ ವಿಷ ಅಂಶ ಇರುವಂಥ ಕೆಮಿಕಲ್ ನೀರನ್ನು ಕುಡಿದು ಸಾಯುವಂಥ ಕೇಸ್ಗಳು ತುಂಬಾ ಆಗ್ತಿತ್ತು. ಸೊ ಅದರಿಂದಾಗಿ ನಾವು ಎಲ್ಲರೂ ಆ್ಯನಿಮಲ್ ಕೇಟರ್ಸ್ ಇದರ ಪರವಾಗಿ ನಾವು ಏನಾದರೂ ಮಾಡಬೇಕಂತ ನಮಗೆ ಒಂದು ಇಚ್ಛೆ ಬಂದಿತ್ತು. ಸೊ ನಮ್ಮ ಟ್ರಸ್ಟಿ ಸುಮಾ ನಾಯಕ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಲೋಕಲ್ ಸಿಟಿ ಕಾರ್ಪೊರೇಷನ್ ಅಥಾರಿಟೀಸ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಇಲ್ಲಿ ಮೀನಕಳ್ಳಿಯ ಏರಿಯಾ ಕಾರ್ಪೊರೇಟರ್ ರಘುವೀರ್ ಅವರು ನಮಗೆ ಒಂದು ಐಡಿಯಾ ಕೊಟ್ಟರು. ಏನಂದರೆ ನಾವು ಯಾಕೆ ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಟ್ರಸ್ಟ್ ಮತ್ತು ಕುದುರೆಮುಖನ ಅಥಾರಿಟೀಸನ್ನು ನಾವು ಅಪ್ರೋಚ್ ಮಾಡಿ ಯಾಕೆ ನಾವು ಈ ವಿಷಯದಲ್ಲಿ ಏನೋ ಮಾಡ್ಬೋದಲ್ಲ. ಸೊ ಇದ ನಂತರ ನಾವು ಜನವರಿ ಮಂತಲ್ಲಿ ನಾವು ಒಂದು ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಟ್ರಸ್ಟ್ನ ಅಥಾರಿಟೀಸ್ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ವಿ. ಸೊ ಅಲ್ಲಿ ನಮ್ಮ ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಟ್ರಸ್ಟ್ನ ಟ್ರಾಫಿಕ್ ಮ್ಯಾನೇಜರ್ ಪ್ಲಸ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ HOD ಹಿರೇಮಠ್ ಸರ್ ಮತ್ತು ಗುಣಶೇಖರ್ ಸರ್ ಇತ್ಯಾದಿ ಎಲ್ಲ ಅಥಾರಿಟೀಸ್ ಇದ್ದರು ಅಲ್ಲಿ. ಅವರು ನಮ್ಮ ಈ ವಿಷಯನೂ ಕೇಳಿಕೊಂಡು ಸೊ ಅವ್ರಿಗೆ ಕೂಡ ಮನಸ್ಸಲ್ಲಿ ಇದೊಂದು ಅರಿವು ಉಂಟಾಯಿತು. ಏನಂತ ಹೇಳಿದರೆ ನಾವು ಈ ಪ್ರಾಣಿಗಳಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕಂತ ಹೇಳಿ. ಮತ್ತು ಅದ ನಂತರ ಇದೆಲ್ಲ ವಿಷಯ ತಿಳಿದ ನಂತರ ನ್ಯೂ ಮ್ಯಾಂಗ್ಳೂರು ಪೋರ್ಟಸ್ ತನ್ನ ದೊಡ್ಡ ಮನಸ್ಸನ್ನು ತೋರಿಸಿ ಒಂದು 20-30 ನೀರಿನ ಟ್ರಫ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿ ನಮಗೆ ಈ ಪ್ರಾಣಿಗಳಿಗೆ ಉಂಟಾಗುವಂಥ ಈ ಪರದಾಡುವಂಥ ಪರಿಸ್ಥಿತಿ ಇನ್ನೂ ಬರಬಾರ್ದು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನವಮಂಗಳೂರು ಬಂದರು ಪ್ರದೇಶ ತುಂಬಾ ವಿಶಾಲವಾಗಿದೆ, ಹಾಗಾಗಿ ಈ ಪ್ರದೇಶದಲ್ಲಿ ಬೀಡಾಡಿ ದನಗಳ ಓಡಾಟವೂ ಹೆಚ್ಚು. ಮಳೆಗಾಲ ಪ್ರಾರಂಭವಾದ ಬಳಿಕ ನೀರಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಅಲ್ಲಲ್ಲಿ ಇರುವ ಹಳ್ಳ ಕೊಳ್ಳಗಳಲ್ಲಿ ಸಂಗ್ರಹವಾಗುವ ನೀರು ಈ ಬೀಡಾಡಿ ಪ್ರಾಣಿಗಳ ದಾಹವನ್ನು ಇಂಗಿಸುತ್ತದೆ. ಆದರೆ ಸಮಸ್ಯೆ ಕಾಡುವುದೇ ಕಡು ಬೇಸಿಗೆಯ ಈ ದಿನಗಳಲ್ಲಿ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸಂಸ್ಥೆಯ ಆಡಳಿತ ಮಂಡಳಿಯು ತಮ್ಮ ಸಂಸ್ಥೆಯ ವತಿಯಿಂದಲೇ ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಿಸಲು ತೀರ್ಮಾನಿಸಿತು. ಹಾಗೆ NMPT ಪ್ರದೇಶದಲ್ಲಿ ಸುಮಾರು 15 ಸಿಮೆಂಟ್ ತೊಟ್ಟಿಗಳು ನಿರ್ಮಾಣವಾದವು. ಅವುಗಳಿಗೆ ನೀರು ತುಂಬುವ ಹೊಣೆಯನ್ನು NMPTA ವಹಿಸಿಕೊಂಡಿದೆ. ಹೀಗೆ ನಿರ್ಮಾಣಗೊಂಡಿರುವ ತೊಟ್ಟಿಗಳ ನೀರನ್ನು ಈಗ ಪ್ರಾಣಿ ಪಕ್ಷಿಗಳು ಕುಡಿಯುವುದನ್ನು ನೋಡಿದಾಗ ಇವರೆಲ್ಲರ ಶ್ರಮ ಸಾರ್ಥಕವೆಂಬ ಭಾವನೆ ಮೂಡುತ್ತದೆ.